ಲಿಂಗಾಯತ ಧರ್ಮವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಲಿಂಗಾಯತ ಮುಖಂಡರನ್ನ ಸರ್ಕಾರ ಭ್ರಷ್ಟಾಚಾರ ಇದೆ ಅಂತಂದ್ರೆ. ಒಂದು ಧರ್ಮದವ್ರ ಬಗ್ಗೆ ಮಾತಾಡಿದಾಗ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ನಾವಲ್ವಾ? ಭ್ರಷ್ಟಾಚಾರದ ಬಗ್ಗೆ ಮಾತಾಡಬಾರ್ದ? ಯಾ ನಮಗೆ ಎಲ್ಲ ಜಾತಿಯವರು ಒಂದೇ, ಎಲ್ಲ ಜಾತಿಯವರಿಗೂ ಸಮಾನವಾಗಿ ಕಾಣ್ತೀವಿ, ಸಮಾನ ಗೌರವದಿಂದ ಕಾಣ್ತೀವಿ. ಇದ್ರಲ್ಲಿ ಜಾತಿ ಪ್ರಶ್ನೆ ಇಲ್ಲ, ಭ್ರಷ್ಟಾಚಾರ ಅಲ್ವಾ? 40% ಭ್ರಷ್ಟಾಚಾರ ಯಾರು ಹೇಳಿದವರು? ಕೆಂಪಣ್ಣ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು. ನಾನು ಹೇಳಿದ್ನ. ಹಾಗಾದ್ರೆ ಇವರ ಪ್ರಧಾನಮಂತ್ರಿ ಬಂದು 2018 ಸಿದ್ದರಾಮಯ್ಯನ ಸರ್ಕಾರ 10% ಸರ್ಕಾರ ಅಂತ ಹೇಳಿದ್ರಲ್ಲ, ನಾವೇನಂತ ಕರೆಯೋದು ಅದಕ್ಕೆ? ಏನನ್ಬೇಕಿದೆ ಅದಕ್ಕೆ? ಭ್ರಷ್ಟಾಚಾರ ಯಾರೇ ಮಾಡಲಿ ಅದು ಕಾನೂನು ಬಾಹಿರ, ಗೊತ್ತಾಯ್ತಾ? ಭ್ರಷ್ಟಾಚಾರ ಅನ್ನೋದು ಒಂದು ಸಾಮಾಜಿಕ ರೋಗ, ಅಭಿವೃದ್ಧಿಗೆ ಅದು ಮಾರಕ.